ಸಂವಿಧಾನ. ಸಿದ್ದರಾಮಯ್ಯನೇ ಎಕಾನಮಿಸ್ಟ್ ಅಂತ ಹೇಳಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೌದು, ನಾನು ಆರ್ಥಿಕ ತಜ್ಞ ಅಲ್ಲ, ಪ್ರಾಕ್ಟೀಸ್ಡ್ ವಕೀಲ. ನಾನು ಮೈಸೂರು ಕೋರ್ಟ್ನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು, ನಾನು ವಕೀಲ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಆರ್ಥಿಕತೆ ಬಗ್ಗೆ ಮಾತನಾಡಿರೋದು ಸರಿ ತಪ್ಪು ಅನ್ನೋದಕ್ಕೆ ಆ ಪ್ರತಾಪ್ ಸಿಂಹ ಏನು ದೊಡ್ಡ ಆರ್ಥಿಕ ತಜ್ಞನ, ಅವರೇನು ದೊಡ್ಡ ಎಕಾನಮಿಸ್ಟಾ? ಮೈಸೂರಿನಲ್ಲಿ ಪ್ರತಾಪ್ ಸಿಂಹನ ವಿರುದ್ಧ ಸಿದ್ದು ಗರಂ ಆಗಿದ್ದಾರೆ. ಗಣೇಶ್, ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದರು, ನೀವೇನು ದೊಡ್ಡ ಎಕಾನಮಿಸ್ಟಾ, ಎಕಾನಮಿ ಬಗ್ಗೆ ಮಾತಾಡ್ತೀರಿ, ಆರ್ಥಿಕತೆ ಬಗ್ಗೆ ಮಾತಾಡ್ತೀರಿ, ನೀವೇನು ದೊಡ್ಡ ಎಕಾನಮಿಸ್ಟಾ ಅಂತ ಹೇಳಿ ಕೇಳಿದರು. ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ನಾನು ಆರ್ಥಿಕ ತಜ್ಞ ಅಲ್ಲ, ನಾನು ಪ್ರಾಕ್ಟೀಸ್ಡ್ ವಕೀಲ. ನಾನು ಮೈಸೂರು ಕೋರ್ಟ್ನಲ್ಲೇ ಪ್ರಾಕ್ಟೀಸ್ ಮಾಡಿರೋದು, ವಕೀಲ ವೃತ್ತಿಯನ್ನೇ ಪ್ರಾಕ್ಟೀಸ್ ಮಾಡಿರೋದು. ಆರ್ಥಿಕತೆ ಬಗ್ಗೆ ಮಾತನಾಡಿರೋದು ಸರಿ ತಪ್ಪು ಅನ್ನೋದಕ್ಕೆ ಆ ಪ್ರತಾಪ್ ಸಿಂಹ ಏನು ದೊಡ್ಡ ಆರ್ಥಿಕ ತಜ್ಞನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪಾಪ ಅವನ್ ಲಾಯರ ಲಾಯರ್ ಏನ್ರಿ ಅವರು? ಮೋದಿ ಲಾಯರ ಎಕನಾಮಿಸ್ಟ್ ಮತ್ತೆ ಇವರು ಯಡಿಯೂರಪ್ಪ ಎಕನಾಮಿಸ್ಟ್ ಬೊಮ್ಮಾಯಿ ಎಕನಾಮಿಸ್ಟ್ ಐ ಆಮ್ ನಾಟ್ ಎನ್ ಎಕನಾಮಿಸ್ಟ್ ಅಡ್ಮಿಟೆಡ್ಲಿ ಐ ಆಮ್ ನಾಟ್ ಎನ್ ಎಕನಾಮಿಸ್ಟ್ ಐ ಮೀನ್ ಅಡ್ವೊಕೇಟ್ ಲಾ ಗ್ರಾಜ್ಯುಯೇಟ್ ನಾನು ಮೈಸೂರು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದೆ ನಿಜ, ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ಗೊತ್ತಾಯ್ತಾ? ಇವ್ರು ಈಗ ಇವು ಆರ್ಥಿಕತೆ ಇವ್ರಿಗೆ ಗೊತ್ತಾ ಪಾಪ? ಇವನು ಎಕನಾಮಿಸ್ಟಾ ಪ್ರತಾಪ್ ಸಿಂಹ? ಮತ್ತೆ ಇವನಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಹೇಳಿದ ಸರಿನೋ ಇಲ್ಲೋ ಅಂತ? ಎಕನಾಮಿಸ್ಟ್ ಆದ್ರೆ ತಾನೇ ಗೊತ್ತಾಗೋದು. ವೆನ್ ಈಸ್ ನಾಟ್ ಇನ್ ಎಕನಾಮಿಸ್ಟ್ ಓಕೆ ನೀ ಸೇ ಮೈ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ. ನಾನು ಬರಲ್ಲ, ಲಕ್ಷ್ಮಣ್ ಕಳಿಸ್ತೀನಿ, ಅವ್ರ ಹತ್ರ ಬಂದು ಕೂತ್ಕೊಂಡು ವಾದ ಮಾಡ್ಲಿ ಒಂದೇ ವೇದಿಕೆಯಲ್ಲಿ ಬಂದು. ಇನ್ನು ಪುನೀತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ಪುನೀತ್ ಇವತ್ತು ಸಿದ್ದರಾಮಯ್ಯವರು ಬಹಳ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಒಂದು ಕಡೆ ಪಠ್ಯಪುಸ್ತಕ ವಿವಾದದ ಬಗ್ಗೆಯೂ ಕೂಡ ಮಾತನಾಡಿದ್ರು, ಜೊತೆಗೆ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಹರಿಹಾಯಿದ್ರು. ಏನೆಲ್ಲ ಹೇಳಿದ್ರು ಅಂತ ಹೇಳಿ ಇವತ್ತು ವಾಸುದೇವ್. ಪ್ರತಾಪ್ ಸಿಂಹ ಬರೀ ಸುಳ್ಳುಗಳನ್ನ ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾರೆ, ಅವ್ರಿಗೆ ಜವಾಬ್ದಾರಿ ಇದ್ದಿದ್ರೆ ಈ ತರದ ಮಾತುಗಳನ್ನ ಆಡಲ್ಲ. ಏನ್ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಎಕನಾಮಿಕ್ಸ್ ಅವ್ರೇನ್ ದೊಡ್ಡ ಎಕನಾಮಿಸ್ಟ್ ಅಂತ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ರು ಪ್ರತಾಪ್ ಸಿಂಹ. ಆ ಒಂದು ಹೇಳಿಕೆಗೆ ಸಿದ್ದರಾಮಯ್ಯನವರು ಇವತ್ತು ತಿರುಗೇಟನ್ನು ನೀಡಿರ್ತಕ್ಕಂಥದ್ದು, ಜೊತೆಗೆ ಪ್ರತಾಪ್ ಸಿಂಹನಿಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲದಂತಹ ಮಾತುಗಳನ್ನ ಆಡ್ತಾರೆ. ನಾನು ಆರ್ಥಿಕ ತಜ್ಞನಲ್ಲ, ಆದ್ರೆ ಮೋದಿ ಆರ್ಥಿಕ ತಜ್ಞರ, ಬಸವರಾಜ ಬೊಮ್ಮಾಯಿ ಅವರು ಆರ್ಥಿಕ ತಜ್ಞರ, ಯಡಿಯೂರಪ್ಪನವರು ಆರ್ಥಿಕ ತಜ್ಞರ, ನಾನು ಆರ್ಥಿಕ ತಜ್ಞರಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಇವರೇನು ಆರ್ಥಿಕ ತಜ್ಞರ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡುವ ಮುಖಾಂತರ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಗರಂ. ಆದ್ರೂ ನಾನು ಎಸ್, ನಾನು ಒಬ್ಬ ಅಡ್ವೊಕೇಟ್ ಆಗಿ ಮೈಸೂರಿನ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಜೊತೆಗೆ ಜನಸಾಮಾನ್ಯರ ಕಷ್ಟಗಳಿಗೆ ಎಲ್ಲದಕ್ಕೂ ಕೂಡ ಅನುಭವದ ಆಧಾರದ ಮೇಲೆ ಎಲ್ಲರ ನಡುವೆ ಕೆಲಸ ಮಾಡಿರೋದ್ರಿಂದ ಅನುಭವದ ಮೇಲೆ ನಾನು ಕೆಲಸವನ್ನು ಮಾಡ್ತೇನೆ. ಈತ ಆರ್ಥಿಕ ತಜ್ಞನಾಗಿದ್ದಾನೆ, ನನ್ನ ಬಗ್ಗೆ ಮಾತನಾಡಿಕೆ ಅಂತ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡುವ ಮುಖಾಂತರ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಮೋದಿ, ಯಡಿಯೂರಪ್ಪ ಇವ್ರು ಯಾರಾದ್ರೂ ಆರ್ಥಿಕ ತಜ್ಞರಾಗಿದ್ರ ಅಥವಾ ನಂತರ ಲಾ ಓದ್ಕೊಂಡಿದಾರ? ಯಾರು ಇವರು? ಪ್ರತಾಪ್ ಸಿಂಹ ಏನು ವಕೀಲರಾಗಿದಾರ ಅಂತ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡುವ ಮುಖಾಂತರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗುವಂತ ಕೆಲಸವನ್ನು ಮಾಡ್ತಾ ಇದಾರೆ ಪ್ರತಾಪ್ ಸಿಂಹ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೂ ಪ್ರತಾಪ್ ಸಿಂಹನಿಗೂ ಏನ್ ಸಂಬಂಧ? ಮಾತೆತ್ತಿದ್ರೆ ಕಳೆದ 8 ವರ್ಷಗಳಿಂದ ಹೈವೇ ಮಾಡದೆ ಮತ್ತೆ ಏರ್ಪೋರ್ಟ್ ಮಾಡದೆ ಈ ತರದ ಮಾತುಗಳನ್ನ ಆಡ್ತಾರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು ಯಾರ ಆ ಒಂದು ಕಾಲದಲ್ಲಿ ಅನ್ನೋದು ಗೊತ್ತಿದೆಯಾ ಅವ್ರಿಗೆ? ಜೊತೆಗೆ ಏರ್ಪೋರ್ಟ್ ಆಗಿದ್ದಂತಹ ಸಂದರ್ಭ ಯಾವುದು ಅಂತ ಗೊತ್ತಿದೆಯಾ ಅವ್ರಿಗೆ? ನಮ್ಮ ಕಾಂಗ್ರೆಸ್ ಆ ವಕ್ತಾರ ಲಕ್ಷ್ಮಣ್ ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಇವರಿಗಿಲ್ಲ. ಇವರು ನನ್ನ ಬಗ್ಗೆ ಮಾತನಾಡುವಂತ ಕೆಲಸವನ್ನ ಯಾಕೆ ಮಾಡ್ತಾರೆ? ನಾನು ನಮ್ಮ ಲಕ್ಷ್ಮಣನ್ ಅಂದ್ರೆ ಏನು, ಕಾಂಗ್ರೆಸ್ ಕೆಪಿಸಿಸಿ ವಕ್ತಾರ ಇರತಕ್ಕಂತ ಲಕ್ಷ್ಮಣ್ ಏನಿದ್ದಾರೆ ಅವರನ್ನ ನಾನು ಚರ್ಚೆಗೆ ಕಳಿಸ್ತೇನೆ. ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಕೊಡತಕ್ಕಂತ ಸಾಮರ್ಥ್ಯ ಅವ್ರಿಗೆ, ದಾಖಲೆ ಸಮೇತ ನಾನು ಅವ್ರನ್ನ ಕಳಿಸ್ತೇನೆ, ಬರಕ್ಕಾಗುತ್ತಾ ಅವ್ರನ್ನ ಕೇಳಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಪ್ರಶ್ನೆಯನ್ನೇನು ಒಂದು ಚಾಲೆಂಜ್ ಅನ್ನ ಮಾಡುವ ಮುಖಾಂತರ, ಜೊತೆಗೆ ಮೈಸೂರು ವಿಮಾನ ಉನ್ನತೀಕರಣ ಏನಿದೆ ಇದು ಯಾರ ಕಾಲದಲ್ಲಾಯ್ತು ಅನ್ನೋ ಒಂದು ಪ್ರಶ್ನೆಯನ್ನು ಹೇಳುವ ಮುಖಾಂತರ ಪ್ರತಾಪ್ ಸಿಂಹ ಒಬ್ಬ ಬರೀ ಸುಳ್ಳುಗಳನ್ನ ಹೇಳ್ತಕ್ಕಂತ ಒಬ್ಬ ವ್ಯಕ್ತಿ, ಆತನಿಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಇವತ್ತು ವಾಗ್ದಾಳಿಯನ್ನು ನಡೆಸಿದ್ರು ಸಿದ್ದರಾಮಯ್ಯನವರು. ಓಕೆ, ಥ್ಯಾಂಕ್ ಯು ಪುನೀತ್.